ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮದಲ್ಲಿ ನಿನ್ನೆ ಮದುವೆಯ ಊಟ ಮಾಡಿದ ನೂರಾರು ಜನರು ಅಸ್ವಸ್ಥರಾಗಿದ್ದಾರೆ. ವಾಂತಿ ಭೇದಿಯಿಂದ ಬಳಲುತ್ತಿರುವ ಸುಮಾರು 70 ಜನರಿಗೆ ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಅವರಿಗೆ ಉಪಚಾರ ಮಾಡಲಾಗಿದೆ. ಸ್ಥಳಕ್ಕೆ ವೈದ್ಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನಿನ್ನೆ ಮದುವೆಯಲ್ಲಿ ಸುಮಾರು 800 ರಿಂದ 1,000 ಜನರು ಊಟ ಮಾಡಿದ್ರು ಎನ್ನಲಾಗಿದೆ. ವಾಂತಿ ಭೇದಿಯಿಂದ ಬಳಲುತ್ತಿರುವ ಸಂಖ್ಯೆ ಇನ್ನೂ ಹೆಚ್ಚಾಗಲಿದೆ ಎನ್ನಲಾಗ್ತಿದೆ. ಮದುವೆ ಇದು ಊಟ ಮಾಡಿದೆವು, ಸಂಡಸ ಉಲ್ಟಿ ಹೊಟ್ಟೆ ಕಳೆ ಹಾಕದವ್ ರೀ. ರಾತ್ರಿ ಏಕ ದಿನ ಆ್ಯನ್ ಚಾಲು ಹೋಗೈತೆ ರೀ. ಹಾಗಾಗಿ ನಾರ ತಕ ಆ್ಯನ್ ಅಷ್ಟ ತಿಳಿವಾತರಿ ಚಕ್ಕರ್ ಬರ ರೀ. ಎರಡು ಮಂದಿದ್ರು, ನಮ್ಮ ಮಾಲಕ್ರಿ ಮತ್ತು ನಾವು ಇದ್ದೇವೆ ರೀ. ಮಾಲಕ ಅಂದ ಇನ್ನು ಏನು ಡಬ್ಬಿ ಎತ್ತಿತ್ತು ಅಲ್ಲಿ ಹೋಗಿ ಊಟ ಮಾಡೋಣ ಜರ ಬರೋಣ ನಡೆ ಅಂದ. ಅಲ್ಲಿ ಹೋಗಿದ್ದೇವೆ ರೀ. ಅಲ್ಲಿ ಊಟ ಮಾಡಿ ಬಂದು ಮತ್ತು ರಾತ್ರಿ ದಿವಸ ಏನಾಗಲಿಲ್ಲ ರೀ. ಅದು ರಾತ್ರಿ ಏನೋ ಚಾಲು ಹೋಗೈತೆ ರೀ. ಅದು ರಾತ್ರಿ ಏಕದಿಂದ 56 ತನಕ ನಮ್ಗೆ ನಿದ್ದೆ ಇಲ್ಲ ರೀ. ಮತ್ತು ಯಾಣ ಇಲ್ಲ, ಎಷ್ಟು ಹಿಡಿಗೆ ಬರುವತ್ತೆ ರೀ. ನಂಗೆ ಏರ್ಕೆ ಬರುವತ್ತಲ್ಲ, ಕೈಯಲ್ಲಿ ಅಡ್ಪಡಿಸ್ಕೊತ್ತು, ಕಾಲು ಅಡ್ಪಡಿಸ್ಕೊತ್ತು, ಹಿಂಗಾಗೈತೆ ರೀ. ಅದು ಕೆಟ್ಟ ತರಸ ಆಗೈತಿ. ಹೊಟ್ಟೆ ಕಳೆ ಹಾಕೋದ, ಉಲ್ಟಿ ಆಗೋದ, ಮತ್ತು ಸಂಡಸ್ ಮುಚ್ಚಿ ಹೋದ್ರಾಗತ್ತೇನು ಆಗೈತಿ. ಉಲ್ಟಿ ಸಂಡಸ್ಲಾಗೆ ಅವು ಕಲ್ ಕಾಯಿ ತಜ್ಜಿ ಶಾದಿ ಖಾನ ಕಾಯ್ತೇವ್ ಅದ್ರ ರಾತ್ ಮೇ 1 ಬಜೆ ತರಾಸ ಎಬ್ಬಿ ಲೇಖ ಏನು ಆಂಬುಲೆನ್ಸ್ ಮೇದರ್ ಲೋಗ ಕತ್ತೆ ಖಾನ ಶಾದಿ 500-600 ಲೋಗ ಶಾದಿ ಖಾತೆ ತೊ ಖಾನ ಕತ್ತೆ ಹಾಂ ನೀ ಅಭಿ ಥೋಡಾ ಥೋಡಾ ಕಿಶೆ ತರಾಸ ಹೋರೇ ಆ ರೇ ಇದ್ರ ದಿಕ್ಕನ ಕ್ಯಾ ನೀ ಉಲ್ಟಾ ಸಂಡಾಸ ರಾಶಿ ಶಾದಿ ಮೈ ತು ಕಲ್ ಖಾನೆ ಗಯಾ ಥಾ लेकिन खाने के बाद में जब शाम में सोया, सोने के बाद फिर 2 बजे जो टॉयलेट का चालू हुआ तो उसके बाद में तकलीफ़ें चालू हुई. पूरा आँग में जैसा जान नहीं है वैसा लगने लगा. उसके बाद में पानी में जाकर बैठा तब भी कुछ मोमेंट नहीं हो रहा था. फिर अभी उसके बाद में इंजेक्शन वगैरह करा के लिए तब भी कुछ फ़र्क नहीं पड़ा. फिर अभी इधर लेके आए. कितने लोगों को हुआ ऐसा? शायद बोल रहे 2000 लोग का खाना था लेकिन सभी को हुआ है. नाम क्या आपका? नहीं मकानदार. कल खाने गए थे शादी में, रात में तकलीफ हुई, संडास उल्टी चालू थी. कम से कम कितने लोगों को? कम से कम 2000 लोगों का खाना थी. 2000 लोगों का खाना था शादी. सब लोगों को? सब लोग. कोई कितना लोग खाया नहीं, उतना जाने को भेजा.